ಒಂದ್ ವಾಟ್ ಒನ್ ಯಾವ್ದ ಗಿರಾಕಿ ಇದ್ದಂಗ ಐತೆ, ನಡಿಯ ನೋಡೋಣ. ಯಾರ ಮನೇನು ಇಲ್ಲೇ ಕೂತಿದ್ಯಾ? ಓ, ನೈಟ್ ಡ್ಯೂಟಿನಾ? ರಾತ್ರಿ ಎಲ್ಲ ಎಷ್ಟು ಸಂಪಾದನೆ ಆಯ್ತು? ಸಂಪಾದನೆ ಆಹಾ, ಮಹಾ ಪತಿರ್ವತೆ ಇವಳು, ಇವಳಿಗೇನು ಗೊತ್ತಿಲ್ಲ. ಅಯ್ಯಯ್ಯೋ, ನಾನಂಥವಳೆಲ್ಲ, ನನ್ನ ಹಳ್ಳಿಯಿಂದ ನನ್ನ ಗಂಡನ್ ಹುಡ್ಕೊಂಡ್ ಬಂದಿದ್ದೆ, ಆದ್ರೆ ಅವ್ರ ಅಡ್ರೆಸ್ಸೇ ಕಳೆದೋಯ್ತು. ಈ ಊರ್ನಲ್ಲಿ ನನ್ಗೆ ಯಾರು ಗುರ್ತು ಪರಿಚಯ ಇಲ್ಲ, ನಾನು ಎಲ್ಲಿ ಹೋಗ್ಲಿ? ಅದಕ್ಕೆ ಇಲ್ಲಿ ಕೂತಿದ್ದೆ. ಮುಚ್ಚೆ ಬಾಯಿ, ನಿನ್ನಂತ ನಾಟಕ ಆಡೋ ಗುಡ್ಸೆಟ್ಟಿಗಳನ್ನ ನನ್ನ ಸರ್ವಿಸ್ ನಲ್ಲಿ ಬೇಕಾದಷ್ಟು ಜನ ನೋಡಿದೀನಿ. ಮರ್ಯಾದೆಯಿಂದ ದುಡ್ಡು ತಗಿ, ಇಲ್ಲ ಅಂದ್ರೆ ಸ್ಟೇಷನ್ ಕೇಳ್ಕೊಂಡು ಹೋಗ್ತೀವಿ. ಬ್ಯಾಗ್ನಲ್ಲಿ ಏನಿದೆ? ಅದ್ರಲ್ಲಿ ಏನಿರುತ್ತೆ? ಬರೀ ಬಟ್ಟೆ. ಬಟ್ಟೆನಾ? ಸುಳ್ಳು ಬೇರೆ ಹೇಳ್ತೀಯ? ಅಯ್ಯಯ್ಯೋ, ಅದನ್ ಮಾತ್ರ ತಗೋಬೇಡಿ, ಅದನ್ ಬಿಟ್ರೆ ನಂಗೆ ಬೇರೆ ಗತಿನೇ ಇಲ್ಲ. ಗತಿ ಇಲ್ವಾ? ಇನ್ನೇ ಅವನ ಹತ್ರ ನಾದ್ರೂ ಹೋಗಿ ಮಲಗು. ಬರೆಯ ಬಂದ್ಬಿಟ್ಟೈತೆ, ಸ್ವಲ್ಪ ನೋಡಿ. ಡಾಕ್ಟರ್ ನಾನಲ್ಲಮ್ಮ, ಇದು ರಿಸೆಪ್ಷನ್. ಮೊದ್ಲು 100 ರೂಪಾಯಿ ಕೊಟ್ಟು ಟೋಕನ್ ತಗೊಳ್ಳಿ, ಡಾಕ್ಟರ್ ಕರೆದಾಗ ಹೋಗಿ ತೋರಿಸಿ. 100 ರೂಪಾಯಿನ? ನನ್ನ ಹತ್ರ ಇಲ್ಲ ಸರ್. ಇದು 100,000 ರೂಪಾಯಿ ಖರ್ಚು ಮಾಡಿ ಕಟ್ಟಿರೋ ಆಸ್ಪತ್ರೆ, ಇಲ್ಲಿ ಬಿಟ್ಟಿ ಔಷಧಿ ಸಿಗೋದಿಲ್ಲ. ನಿಮ್ಮಂತವ್ರಿಗೆ ಅಂತ ಸರ್ಕಾರಿ ಆಸ್ಪತ್ರೆ ಇದೆ, ಅಲ್ಲಿಗೆ ಹೋಗಿ. ಸರ್ ಸರ್, ದಯವಿಟ್ಟು ಹಾಗನ್ಬೇಡಿ, ಮಗುಗೆ ತುಂಬಾ ಹುಷಾರಿಲ್ಲ ಸರ್. ರೋಡಲ್ಲಿ ಹೋಗೋರ್ನೆಲ್ಲ ಯಾಕೆ ಒಳಗೆ ಕಳಿಸ್ತೀಯಾ? ಇವ್ಳು ನಾಚೆ ಕಳಿಸು. ಅಯ್ಯೋ, ನಿಮ್ಮ ತಮ್ಮಯ್ಯ ಹಾಗನ್ಬೇಡಿ. ಹೊರಗಡೆ ಅವರು ಸರ್ಕಾರಿ ಹಾಸ್ಪಿಟಲ್ ಹೋಗಂತ ಹೇಳಿಲ್ವ ನಮ್ಮ ನಿನ್ಗೆ? ಅಯ್ಯೋ ಸರಿ, ಅದಾದ್ರೂ ಎಲ್ಲಿದೆ ಅಣ್ಣ? ಅದ ಸ್ಮಶಾನ ಪಕ್ಕದಲ್ಲಿದೆ. ತಗೋಮ್ಮ, ನನ್ ಮಗು ತುಂಬಾ ಹುಷಾರಿಲ್ಲ, ಡಾಕ್ಟರ್ ತೋರಿಸ್ಬೇಕು. ಡಾಕ್ಟರ್ ಎಲ್ಲಿದ್ದಾರೆ? ಅಲ್ಲಿ ಹೋಗಿ ವಿಚಾರಿಸ್ರಿ. ಸರ್, ಡಾಕ್ಟರ್ ಎಲ್ಲಿದ್ದಾರೆ ಸರ್? ಯಾವ ಡಾಕ್ಟರ್? ಲೇಡೀಸೋ ಜೆಂಟ್ಸೋ? ಕಾಯಿಲೆ ನಿನಗೋ ಮಗುಗೋ? ನನ್ ಮಗುಗೆ ತುಂಬಾ ಜ್ವರ ಬಂದಿದೆ ಸರ್. ಹಾಗಾದ್ರೆ ಡಾಕ್ಟರ್ನ ಬೇಗ ನೋಡ್ಬೇಕು. ಹೌದು ಸರ್, ಅರ್ಜೆಂಟ್ ಆಗಿ ಡಾಕ್ಟರ್ ನೋಡ್ಬೇಕು ಅಂದ್ರೆ 100 ರೂಪಾಯಿ ಆಗುತ್ತೆ. 100 ರೂಪಾಯ? ನನ್ನ ಹತ್ರ ದುಡ್ಡೇ ಇಲ್ಲ, 100 ರೂಪಾಯಿ ಇಲ್ಲಿಂದ ತಂದ್ಕೊಡ್ಲಿ. ಹಾಗಾದ್ರೆ ಆ ಕ್ಯೂನಲ್ಲಿ ನಿಂತ್ಕೊಂಡು 1 ರೂಪಾಯಿ ಕೊಟ್ಟು ಟೋಕನ್ ತಗೋ. ನನ್ನ ಹತ್ರ ಅದು ಇಲ್ಲ ಸರ್. 1 ರೂಪಾಯಿ ಇಲ್ಲ ಅಂದ್ಮೇಲೆ ಮಗು ಯಾಕಮ್ಮ ಬೇಕು? ತಗೊಂಡೋಗಿ ಯಾವ್ದಾದ್ರು ತಿಪ್ಪೆ ಗುಂಡಿಗೆ ಸಿಕ್ಕಿ. ನಿಮ್ ತಮ್ಮ ಅಂತೀನಿ, ಹಾಗೆ ಮಾತ್ರ ಹೇಳ್ಬೇಡಿ. ನನಗ್ ನನ್ ಮಗು ಬೇಕು, ನಾನು ಡಾಕ್ಟರ್ ನೋಡ್ಬೇಕು. ಯಾವಳಿವ್ಳು? ಚೀಟಿ ಇಲ್ಲಮ್ಮ. ಚೀಟಿ? ಚೀಟಿ ನನ್ನ ಹತ್ರ ಇಲ್ಲ. ಚೀಟಿ ತರಬೇಕು, ಚೀಟಿ ತರಲಿಲ್ಲ ಅಂದ್ರೆ ಒಳಗೆ ಬಿಡೋದಿಲ್ಲ. ಹಾಗನ್ಬೇಡಿ, ನನ್ ಡಾಕ್ಟರ್ ನೋಡ್ಬೇಕು, ನನ್ ಮಗು ತೋರಿಸ್ಬೇಕು. ಗಲಾಟೆ ಮಾಡಬೇಡ, ಡಾಕ್ಟರ್ ಪೇಷಂಟ್ ನೋಡ್ತಾ ಇದ್ದಾರೆ. ಹೊರಗಡೆ ಹೋಗಿ ಚೀಟಿ ತಗೊಂಬ. ಚೀಟಿ ತಗೊಂಬ. ನಾನ್ ಹೇಳಿಲ್ವಾ ನಿನ್ ಚೀಟಿ ತಗೊಂಬ ಅಂದ್ರೆ ಒಳಗಡೆ ಬಿಡೋದಂತ? ಹೋಗೋ ಹೋಗಮ್ಮ, ಚೀಟಿ ತಗೊಂಬ. ಹಾಗನ್ಬೇಡಿ ಸರ್. ತಿಳಿದವರಾಗಿದ್ಕೊಂಡು
ನೀವೇ ಹೀಗಾದ್ರೆ ಹೇಗೆ ನೋಡಿ, ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಿಮ್ ಹೆಲ್ತ್ ಕಂಡೀಷನ್ ತುಂಬಾ ಹಾಳಾಗುತ್ತೆ. ನಾನು ಯಾಕೆ ಹೇಳ್ತಿದ್ದೆ ಡಾಕ್ಟರ್, ಯಾರು ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಕಾಣುತ್ತೆ, ಮೊದಲು ನೋಡ್ಕೊಂಡು ಬನ್ನಿ. ಜಸ್ಟ್ ಎ ಮಿನಿಟ್. ನೋಡು ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೋ, ಇಲ್ಲ ಅಂದ್ರೆ ಕತ್ತಿ ಹಿಡಿದು ಆಚೆ ತಳ್ಳಿ ಬಿಡ್ತೀನಿ. ಆಮೇಲೆ ನಿಮ್ದಮ್ಮಯ್ಯ ಡಾಕ್ಟರ್, ನೋಡಿ ಡಾಕ್ಟರ್, ನನ್ನ ಹತ್ರ ದುಡ್ಡಿಲ್ಲ ಅಂತ ಇವ್ರ್ಯಾರು ನನ್ನ ಒಳಗೆ ಬಿಡ್ತಾ ಇಲ್ಲ. ಡಾಕ್ಟರ್ ನಿಮ್ದಮ್ಮಯ್ಯ ಅಂತೀನಿ, ನನ್ ಮಗನ್ ಸ್ವಲ್ಪ ನೋಡಿ ಡಾಕ್ಟರ್, ಮಗುಗ್ ತುಂಬಾ ಜ್ವರ ಬಂದಿದೆ. ಏನಮ್ಮ ನಿನಗೇನ್ ಬುದ್ಧಿ ಇದೆಯೇನಮ್ಮ, ಸುಮ್ನೆ ಬಂದು ಗಲಾಟೆ ಮಾಡ್ತೀಯಲ್ಲ, ಮಗು ಸತ್ತೋಗಿದೆ. ಇಲ್ಲ ಡಾಕ್ಟರ್, ನನ್ ಮಗು ಬದುಕಿದೆ. ನೀವು ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರ, ನನ್ನ ಹತ್ರ ದುಡ್ಡಿಲ್ಲ ಅಂತ, ನನ್ ಮಗು ಸತ್ತೋಗಿದೆ ಅಂತ ನೀವು ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರ. ರಾಜಾ ರಾಜಾ ಕಣ್ ತೆಗೆಯಪ್ಪ, ಎಲ್ಲೋಡ್ ಬಗ್ಗೆ ಎಲ್ಲೋಡು. ಇಲ್ಲ ಡಾಕ್ಟರ್, ನನ್ ಮಗು ಬದುಕಿದೆ. ನಿಜವಾಗ್ಲೂ ಮಗು ಸತ್ತೋಗಿದೆ ಅಮ್ಮ. ಇಲ್ಲ, ನನ್ ಮಗು ಸತ್ತಿಲ್ಲ, ನನ್ ಮಗು ಸತ್ತಿಲ್ಲ ಡಾಕ್ಟರ್, ನನ್ ಮಗು ಬದುಕಿದೆ ಡಾಕ್ಟರ್. ನಿಮ್ ಕೈ ಮುಗಿತೀನಿ, ಒಂದೇ ಒಂದ್ಸಲ ಸರಿಯಾಗಿ ನೋಡಿ ಡಾಕ್ಟರ್, ನನ್ ಮಗು ನೋಡಿ, ನನ್ ಮಗು ನೋಡಿ. ಇಲ್ಲ ಡಾಕ್ಟರ್, ನನ್ ಮಗು ಸತ್ತಿಲ್ಲ ಡಾಕ್ಟರ್. ಮತ್ತೆ ಹೇಳಮ್ಮ, ಸತ್ತೋಗಿರೋ ಮಗುನ್ ತಂದು ಉಳಿಸಿ ಉಳಿಸಿ ಅಂತ ಗೋಳಾಡಿದ್ರೆ ನಾನೇನಮ್ಮ ಮಾಡ್ಲಿ? ನನ್ ಮಗು ಸತ್ತಿಲ್ಲ ಹೇಳಿದ್ರು ನಿಮ್ಗೆ ಅರ್ಥ ಆಗೋಲ್ಲ ಅಂದ್ರೆ ಹೇಗೆ ಅರ್ಥ ಆಗೋದಿಕ್ಕೆ? ಅವಳು ಜ್ಞಾನ ನೆಟ್ಟಿದಿರ್ತಾನೆ. ಲೂಸು ಡಕ್ಕೆ, ಡಾಕ್ಟರ್.